ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟೇಶ್ ಮೂರ್ತಿ ಕೆಆರ್, ಪ್ರಾಕ್ಟೀಸಿಂಗ್ ಇಂಪ್ಲಾಂಟಾಲಜಿಸ್ಟ್ ಇನ್ ವಿಜಯನಗರ್. ನಾವು ಇಂದು ಕೆವಿ ವಾಕ್ಸ್ ಯೂಟ್ಯೂಬ್ ಚಾನಲ್ ಇವರ ಸಹಯೋಗದೊಂದಿಗೆ ಡೆಂಟಲ್ ಕೇರ್, ಡೆಂಟಲ್ ಟ್ರೀಟ್ಮೆಂಟ್ ನೀಡ್ಸ್ ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದೀವಿ. ನಾವಿಲ್ಲಿ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಅಂಡ್ ಫಿಕ್ಸೇಷನ್ ಆಫ್ ದ ಟೂತ್ ಕೂಡ ನಾವಿಲ್ಲಿ ಮಾಡ್ತೀವಿ. ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಅಂದರೆ ದಂತ ಕುಳಿ, ದಂತ ಬೇರಿನ ಚಿಕಿತ್ಸೆ. ಯಾರಿಗೆ ಹಲ್ಲು ತುಂಬ ಉಳುಕಾಗಿರುತ್ತೋ ಅವರಿಗೆ ನಾವು ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಮಾಡ್ತೇವೆ. ಮೇಲ್ಭಾಗದಲ್ಲಿ ಮಾತ್ರ ಉಳುಕಾಗಿದ್ರೆ ಆವಾಗ ನಾವು ಸಿಮೆಂಟ್ ಹಾಕ್ತೇವೆ. ಸಿಮೆಂಟ್ ಅಂದರೆ ಹಲ್ಲಿಗೆ ಹಾಕೋ ಸಿಮೆಂಟು. ಸೊ ಇದನ್ನು ಕೂಡ ನಾವು ಸಿಮೆಂಟ್ ಅಂತಲೇ ಕರಿತೀವಿ, ಡೆಂಟಲ್ ಸಿಮೆಂಟ್ಸ್. ಅದರಲ್ಲಿ ಹಲ್ ಕಲರ್ ಸಿಮೆಂಟ್ಸ್ ಇದೆ, ಬೆಳ್ಳಿ ತುಂಬದ ಅಂತ ಹೇಳ್ತೀವಿ, ಈ ಥರ ಎಲ್ಲ ವೆರೈಟಿ ಆಫ್ ಟೈಪ್ಸ್ ಆಫ್ ಸಿಮೆಂಟ್ಸ್ ಇದೆ. ಅದಾದಮೇಲೆ ನಿಮಗೆ ಸಿಮೆಂಟ್ಸ್ ಬಿಟ್ಟು ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಎಕ್ಸ್ಪ್ಲೇನ್ ಮಾಡೋದಾದರೆ ಇವಾಗ ಅಡ್ವಾನ್ಸ್ ಟೆಕ್ನಿಕ್ಸ್ ಎಲ್ಲ ಬಂದಿದೆ. ಸೊ ನಾವು ಹ್ಯಾಂಡ್ ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡಿ ರೂಟ್ ಕೆನಾಲ್ ಮೊದಲು ಮಾಡ್ತಿದ್ದೋ, ಈಗಲೂ ಕೂಡ ಮಾಡ್ತೀವಿ. ಈಗ ರೋಟ್ರಿ ಇನ್ಸ್ಟ್ರೂಮೆಂಟ್ಸ್ ಕೂಡ ಬಂದಿದೆ. ಸೊ ರೋಟ್ರಿ ಇನ್ಸ್ಟ್ರೂಮೆಂಟ್ಸಲ್ಲಿ ರೋಟ್ರಿ ಫೈಲ್ಸ್ ಯೂಸ್ ಮಾಡಿ ಇಂಪ್ಲಾಂಟ್ಸ್ ಅದನ್ನು ಬಿಟ್ಟು ರೂಟ್ ಕೆನಾಲಲ್ಲಿ, ಸೊ ನಾವು ರೂಟ್ ಕೆನಾಲ್ ಟ್ರೀಟ್ಮೆಂಟ್ನ ರೋಟ್ರಿ ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡಿ ಕೂಡ ಮಾಡ್ತೀವಿ. ರೋಟ್ರಿ ಇನ್ಸ್ಟ್ರೂಮೆಂಟ್ ಅಂದರೆ ವಿತ್ ದ ಹೆಲ್ಪ್ ಆಫ್ ದ ಮಿಷಿನ್ ವಿ ಆರ್ ಗೋಯಿಂಗ್ ಟು ಡೂ ದ ಡ್ರಿಲ್ಲಿಂಗ್. ಐ ಮೀನ್ ವಿ ಆರ್ ಗೋಯಿಂಗ್ ಟು ಎಕ್ಸ್ಟಿಪೇಟ್ ದ ಪಲ್ಪ್ ಅಂಡ್ ಎನ್ಲಾರ್ಜ್ ದ ಕೆನಾಲ್ ಅಂಡ್ ಡೂ ದ ನೆಕ್ಸ್ಟ್ ಆಪ್ಚುರೇಷನ್. ದಿಸ್ ಇಸ್ ರೂಟ್ ಕೆನಾಲ್ ಟ್ರೀಟ್ಮೆಂಟ್. ಅದಾದಮೇಲೆ ಆಸ್ ದ ಟ್ರೀಟ್ಮೆಂಟ್ ಪ್ರೊಸೀಜರ್ ಈಸ್ ವಿ ಡೂ ದ ಫಿಲ್ಲಿಂಗ್, ಸಿಮೆಂಟ್ ಹಾಕಿ, ಪರ್ಮನೆಂಟ್ ಸಿಮೆಂಟ್ ಹಾಕಿ, ಮೇಲ್ಗಡೆ ಮೆಷರ್ಮೆಂಟ್ ತೊಗೊಂಡು ಕ್ಯಾಪ್ ಹಾಕ್ತೀವಿ. ದಿಸ್ ಈಸ್ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಅಂಡ್ ದ ಫಿಕ್ಸೇಷನ್ ಆಫ್ ಕ್ಯಾಪ್ ಅಪ್ ಆನ್ ದ ಕ್ರೌನ್. ವಿಸ್ ಟೂತ್ ಫಾರ್ ವಿಸ್ ಟೂತ್ ವಿ ಹ್ಯಾವ್ ಟೇಕನ್ ದ ಮೆಷರ್ಮೆಂಟ್. ಇದೊಂದಾಯ್ತು, ಇಂಪ್ಲಾಂಟ್ಸ್ ಆಯಿತು ಮತ್ತು ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಆಯಿತು. ನಮ್ಮಲ್ಲಿ ಎಕ್ಸ್ಟ್ರಾಕ್ಷನ್ ಆಫ್ ಇಂಪ್ಯಾಕ್ಟೆಡ್ ಟೂತ್ ಕೂಡ ಮಾಡ್ತೇವೆ. ಎಕ್ಸ್ಟ್ರಾಕ್ಷನ್ ಆಫ್ ಇಂಪ್ಯಾಕ್ಟೆಡ್ ಟೂತ್ ಅಂದರೆ ನಾರ್ಮಲಿ ವಿಸ್ಡಮ್ ಟೂತ್ ಇಂಪ್ಯಾಕ್ಟ್ ಆಗಿರುತ್ತೆ. ಇಂಪ್ಯಾಕ್ಟ್ ಈಸ್ ನಥಿಂಗ್ ಬಟ್ ಇಟ್ಸ್ ಎಂಬೆಡೆಡ್ ಇನ್ಸೈಡ್ ದ ಬೋನ್. ಅದು ಲಾಕ್ ಆಗಿರುತ್ತೆ, ಮೂಳೆ ಒಳಗಡೆ ಸೇರ್ಕೊಂಡ್ಬಿಟ್ಟಿರುತ್ತೆ ಹಲ್ಲು. ಅದನ್ನು ತೆಗೆಯುವ ವಿಧಾನ, ಅದನ್ನು ತೆಗೆಯುವ ಟ್ರೀಟ್ಮೆಂಟ್ ಕೂಡ ನಾವು ನಮ್ಮ ಕ್ಲಿನಿಕಲ್ಲಿ ಮಾಡ್ತೇವೆ. ಈ ಇಂಪ್ಯಾಕ್ಷನ್ ಏನಂದರೆ ವಿಸ್ಡಮ್ ಟೂತ್ ಯಾವಾಗಲೂ ಥರ್ಡ್ ಮೋಲಾರ್ಸ್ ಅಂತ ಹೇಳ್ತೀವಿ, ಮೇಲ್ಗಡೆ ಕೊನೆ ದೌಡೆ ಹಲ್ಲು, ಕೆಳಗಡೆ ಕೊನೆ ದೌಡೆ ಹಲ್ಲು ಲಾಕ್ ಆಗಿರುತ್ತೆ. ಎಕ್ಸ್ರೇ ತೆಗೆದು ಬೋನ್ ಕವರೇಜ್ ಎಷ್ಟಿದೆ ಎಲ್ಲ ಚೆಕ್ ಮಾಡಿ ಪೇಷಂಟ್ಗೆ ಅಶ್ಯೂರೆನ್ಸ್ ಕೊಟ್ಟು ಏನು ತೊಂದರೆ ಆಗದೇ ಇರೋ ಥರ ಅವ್ರಿಗೆ ಹಲ್ಲನ್ನು ತೆಗೆದು ಆ ಜಾಗದಲ್ಲಿ ನೆಸೆಸಿಟಿ ಇದ್ದರೆ ಹೊಲಿಗೆ ಕೂಡ ಹಾಕಿಬಿಟ್ಟು ಒಂದು ವಾರ ಇಲ್ಲ 10 ದಿನ ಆದಮೇಲೆ ಹೊಲಿಗೆ ತೆಗಿತೀವಿ. ದಿಸ್ ಈಸ್ ರಿಮೂವಲ್ ಆಫ್ ಇಂಪ್ಯಾಕ್ಟೆಡ್ ಟೀತ್. ಇದಾದಮೇಲೆ ನಾವು ವಿ ಡೂ ಕಾಸ್ಮೆಟಿಕ್ ಟ್ರೀಟ್ಮೆಂಟ್ಸ್. ತುಂಬ ಜನ ಪೇಷಂಟ್ಸು ಹೇಳ್ತಾರೆ, ಎಸ್ಪೆಷಲಿ ಅಡಲ್ಟ್ಸ್, ಐ ಮೀನ್ ದೋಸ್ ಊರ್ ಇನ್ ದ ಏಜ್ ಗ್ರೂಪ್ ಆಫ್ 18 to 25, ಈವನ್ ಅಪ್ ಟು 30, ದೇ ವಿಲ್ ಎಕ್ಸ್ಪ್ಲೇನ್ ದಟ್ ಡಾಕ್ಟ್ರೇ ನಾನು ದಿನಕ್ಕೆ 2-3 ಬಾರಿ ಹಲ್ಲುಚ್ತೀನಿ, ಆದರೂ ಕೂಡ ನನ್ನ ಹಲ್ಲುಗಳು ಬ್ರಷ್ ಮಾಡಿದ 1/2 ಗಂಟೆಗೆ 1 ಗಂಟೆಗೆ ಹಳದಿ ಬಣ್ಣ ಕಾಣುತ್ತೆ, ನಾನು ಎಷ್ಟು ಬ್ರಷ್ ಮಾಡಿದ್ರು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ವೈಟಾಗಿ ಕಾಣೋದಿಲ್ಲ ನನಗೆ ಹಲ್ಲು, ನನಗೆ ಹಲ್ಲು ವೈಟಾಗಿ ಕಾಣಬೇಕಂತ ಹೇಳ್ತಾರೆ. ಬಟ್ ರಿಯಲ್ ಥಿಂಗ್ ಏನಂತ ಹೇಳಿದ್ರೆ ಅವರು ಬ್ರಷ್ ಮಾಡ್ತಾರೆ, ಬ್ರಷಿಂಗ್ ಟೆಕ್ನಿಕ್ ಕೂಡ ಸರಿ ಇರುತ್ತೆ. ಪ್ರಾಬ್ಲಮ್ ಏನಂದರೆ ಅವರಿಗೆ ಹಲ್ಲು ಇರೋದೇ ಕಲರು ಲೈಟ್ ಎಲ್ಲೋ ಅಥವಾ ಡೀಪ್ ಎಲ್ಲೋ ಆ ಥರ ಇರುತ್ತೆ. ಇದನ್ನು ಅವರು ಪರ್ಮನೆಂಟಾಗಿ ಚೇಂಜ್ ಮಾಡಿಸ್ಕೋಬೇಕು, ಐ ಮೀನ್ ಅವ್ರಿಗೆ ಹಲ್ಲು ವೈಟಾಗಿ ಕಾಣಬೇಕು ಅಂತ ಯೋಚನೆ ಮಾಡಿದ್ರೆ ಅದಕ್ಕೂ ಕೂಡ ನಮ್ಮಲ್ಲಿ ಟ್ರೀಟ್ಮೆಂಟ್ ಇದೆ. ಇದನ್ನು ನಾವು ಡೆಂಟಲ್ ಬ್ಲೀಚಿಂಗ್ ಪ್ರೊಸೀಜರ್, ಟೂತ್ ವೈಟ್ನಿಂಗ್ ಪ್ರೊಸೀಜರ್ ಅಂತ ಹೇಳ್ತೀವಿ. ಈ ಪ್ರೊಸೀಜರ್ನ ಪೇಷಂಟ್ನ ಅವಶ್ಯಕತೆಗೆ ತಕ್ಕಂತೆ ಮುಂದಿನ ಹಲ್ಲು ಅಥವಾ ಹಿಂದೆ ಹಲ್ಲು ಅಥವಾ ಫುಲ್ ಮೌತ್ ಕೂಡ ಮಾಡ್ಬೋದಾಗುತ್ತೆ. ಟ್ರೇ ಮಾಡಿಬಿಟ್ಟು ಕೊಡ್ತೀವಿ, ವೈಟ್ನಿಂಗ್ ಜೆಲ್ ಬರುತ್ತೆ. ಇದರಲ್ಲಿ 2 ಥರ ಇದೆ, ಇನ್ ಆಫೀಸ್ ಬ್ಲೀಚ್ ಅಂತಿದೆ ಅಥವಾ ಹೋಮ್ ಬ್ಲೀಚ್ ಅಂತಲೂ ಇದೆ. ಅದು ಹೇಗೆ ಯೂಸ್ ಮಾಡೋದಂತ ನಾವು ಫಸ್ಟು ಪೇಷಂಟ್ಗೆ ನಾವು ಇಲ್ಲೇ ಚೇರ್ ಸೈಡಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀವಿ, ಅವ್ರು ಅದನ್ನು ಮುಂದೆ ಮಾಡ್ಬೋದಾಗುತ್ತೆ. ಅದನ್ನು ಬಿಟ್ಟು ಬೇರೆ ಟ್ರೀಟ್ಮೆಂಟ್ಸ್ ನಮ್ಮ ಕ್ಲಿನಿಕ್ನಲ್ಲಿ ಹಲ್ಲು ನಾರ್ಮಲ್ ಹಲ್ಲು ತೆಗೆಯೋದು, ದಂತ ಕುಳಿ ತುಂಬೋದು, ಐ ಮೀನ್ ಸಿಮೆಂಟ್ ಮಾಡೋದು, ಅಂಡ್ ದೆನ್ ಕ್ಲೀನಿಂಗ್ ಆಫ್ ದ ಟೂತ್ ದಟ್ ಈಸ್ ಓರಲ್ ಪ್ರೊಫಿಲಾಕ್ಸಿಸ್, ಇದನ್ನೆಲ್ಲ ಕೂಡ ಮಾಡ್ತೀವಿ. ಅದ್ರ ಜೊತೆಗೆ ಎನಿ ಅದರ್ ಸರ್ಜರೀಸ್, ಪೇಷಂಟ್ಸ್ಗೆ ಯಾರಿಗಾದರೂ ಆಕ್ಸಿಡೆಂಟ್ ಕೇಸಸ್ ಆಗಿ ದೌಡೆ ಹೊಡೆದೋಗಿದ್ರೆ, ಮೇಲ್ಗಡೆ ತೊಂದರೆ ಇದ್ದರೆ, ವಿತ್ ಆಲ್ ದ ಅಸಿಸ್ಟೆಂಟ್ ಫ್ರಮ್ ಅದರ್ ಪ್ರೊಫೆಸರ್ಸ್ ಆ್ಯಂಡ್ ಡಾಕ್ಟರ್ಸ್, ವಿತ್ ಆಲ್ ದ ಫೆಸಿಲಿಟೀಸ್, ವಿತ್ ಆಲ್ ದ ಅಡ್ವಾನ್ಸ್ಡ್ ಟೆಕ್ನಾಲಜಿ ವಾಟ್ ಈಸ್ ದೇರ್ ಅವೈಲಬಲ್, ಅದನ್ನೆಲ್ಲ ಯೂಸ್ ಮಾಡಿಕೊಂಡು ಆಲ್ ದ ಕೈಂಡ್ಸ್ ಆಫ್ ಡೆಂಟಲ್ ಸರ್ಜರೀಸ್ ಕೂಡ ನಮ್ಮ ಕ್ಲಿನಿಕ್ನಲ್ಲೇ ನಾವು ಮಾಡ್ತೀವಿ. ಸೊ ದೀಸ್ ಆರ್ ಆಲ್ ದ ಟೈಪ್ಸ್ ಆಫ್ ಟ್ರೀಟ್ಮೆಂಟ್ಸ್ ಅವೈಲಬಲ್. ಜೊತೆಗೆ ನಿಮಗೆ ಡೆಂಟಲ್ ಎಜುಕೇಷನ್, ಐ ಮೀನ್ ಟು ಎಕ್ಸ್ಪ್ಲೇನ್ ಟು ಯು ದ ಅವೇರ್ನೆಸ್ ಅಬೌಟ್ ದ ಡೆಂಟಲ್ ಟ್ರೀಟ್ಮೆಂಟ್, ಏನೇನು ಟ್ರೀಟ್ಮೆಂಟ್ ನೆಸೆಸಿಟಿ ಇದೆ ಇದ್ರ ಬಗ್ಗೆ ಕೂಡ ಪೇಷಂಟ್ಗೆ ನಾವು ಟ್ರೀಟ್ಮೆಂಟ್ ಶುರು ಮಾಡೋದಕ್ಕಿಂತ ಮುಂಚೆ ಎಕ್ಸ್ಪ್ಲೇನ್ ಮಾಡ್ತೀವಿ. ಅದೇ ಥರ ಏನು ಎಕ್ಸ್ಪ್ಲೇನ್ ಮಾಡ್ತೀವೋ ಅದ್ರ ಪ್ರಕಾರವಾಗಿ ನಾವು
ಟ್ರೀಟ್ಮೆಂಟ್ ಕೂಡ ಮುಗಿಸ್ಕೊಡ್ತೀವಿ. ಸೊ ದೀಸ್ ಆರ್ ಆಲ್ ದ ಟ್ರೀಟ್ಮೆಂಟ್ ಫೆಸಿಲಿಟೀಸ್ ಆ್ಯಂಡ್ ಟೈಪ್ಸ್ ಆಫ್ ಟ್ರೀಟ್ಮೆಂಟ್ಸ್ ಅವೈಲಬಲ್ ಅಟ್ ಮೈ ಕ್ಲಿನಿಕ್. ಥ್ಯಾಂಕ್ ಯು.